ನಮಸ್ಕಾರ, ನನ್ನ ಹೆಸರು ಜೆ ಸೆಲ್ವರಾಜು. ನಮ್ಮ ಕಂಪನಿ ಹೆಸರು MME ಬೋರೋಲು. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಇದು ಏನಿದ್ರೆ 1340 ಫೀಟ್ ಡ್ರಿಲ್ ಮಾಡಿಬಿಟ್ಟು ಆನ್ಲೈನ್ ಪ್ಯಾಂಟ್ ಚೆಕ್ ಮಾಡಿದ್ದೆ. ಹೇಳಿದರು ನಾನು ಬಂದು ರೆಗ್ಯುಲರ್ ಕಸ್ಟಮರ್ ಅಂತ ಗೊತ್ತಾಯಿತು. ಇದು ಬೆಂಗಳೂರು, ನಮ್ಮ ಏರಿಯಾಂದ ಹತ್ತಿರ ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ ಹತ್ರ, ನಮ್ದಿರುವುದು ಕಮ್ಮನಹಳ್ಳಿ. ಸರಿ, ಡೈರೆಕ್ಟಾಗಿ ಬಂದು ಚೆಕ್ ಮಾಡೋಣ ಅಂತ ಅಲ್ಲಿ ಬಂದಿದ್ವಿ. ಬಂದರೂ ಸರಿ, ಆನ್ಲೈನ್ ಪ್ಯಾಂಟ್ ಹೆಂಗೆ ಚೆಕ್ ಮಾಡಿದ್ರು ಅದೇ ಥರನೇ ಮಾಡ್ತಾಯಿದ್ವಿ. ಫ್ರಂಟ್ಲಿ ನಾವು ಇದ್ದೀವಿ, ಬ್ಯಾಕ್ ಸೈಡ್ನಲ್ಲಿ ಬೋರ್ವೆಲ್ ಗಾಡಿ ಹತ್ರ ಪಾರ್ಕ್ ಇದ್ದಾರೆ. ಅವರು ನನ್ನ ಮೊಬೈಲಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾಯಿದ್ದಾರೆ, ನನ್ನ ಮೊಬೈಲಲ್ಲಿ ರೆಸ್ಪಾನ್ಸ್ ಮಾಡ್ತಾಯಿದ್ವಿ. ನಾನು ಇದ್ರ ಹತ್ರ ಕ್ವಶನ್ ಕೇಳ್ತಾ ಇದ್ವಿ ತೆಂಗಿನಕಾಯಿನಲ್ಲಿ. ತೆಂಗಿನಕಾಯಿ ಹೇಳ್ಬಿಡತ್ತೆ ಎಷ್ಟು ಸೋರ್ಸ್ಗಳು ಟಚ್ ಆಗಿದೆ, ಟಚ್ ಆಗಲ್ಲ, ಎಷ್ಟು ಸೋರ್ಸ್ ನೀರು ಇದೆ ಅಂತ ಹೇಳ್ಬಿಡುತ್ತೆ. ಇದು ಬಂದು ಪಾಯಿಂಟು ಮುಂಚೆ ನಮ್ಮ ಹೇಳಿದರೆ ಬೇಡ ಅಂತ ಹೇಳಿರ್ಬೋದು, ಈಗ ಬೇಡ ಅಂತ ಹೇಳೋಕ್ಕಾಗಲ್ಲ. ಇದರಲ್ಲಿ 1 ಇಂಚ್ ನೀರು ಐತೆ ನೋಡಿ, ಅದು ಹೇಳಬಾರದು. 990 ಒಂದು ಗ್ಯಾಪ್ ಟಚ್ ಆಗಿದೆ. ಆ ನಂಬರಿಂಗ್ ಹೇಳ್ಕೊಂಡು ಬಂದರೆ ಟೈಮಿಗೆ ಅದು ರೊಟೇಷನ್ ಆಗುತ್ತೆ. ಅವರು 1 2 3 ಹೇಳ್ಕೊಂಡು ಇರಬೇಕು. ಇದು ವಿಡಿಯೋ ಮಾಡಿಯವರು ಗಾಡಿಯವರು ಮಾಡಿದ್ದಾರೆ, ತುಂಬ ಥ್ಯಾಂಕ್ಸು. ಬಟ್ ಅವರು ಹತ್ತಿರ ಬಂದು ಮಾಡೋಕ್ಕೆ ಕೋಪ್ರೇಷನ್ ಮಾಡಿಲ್ಲ. ನಮ್ಮ ಕ್ಯಾಮರಾ ಮಾಡಿದರೆ ಬೆಳಗ್ಗೆ 6 ಗಂಟೆ ಒಳಗಡೆ ಅವನು ಬರ್ತಾನೆ. ಇದು ಸಡನ್ನಾಗಿ ಇವತ್ತು ಫ್ರೈಡೇ, ಅವರು ನಮಾಜ್ ಹೋಗ್ಬಿಟ್ಟು ಬಂದಮೇಲೆ ನಾವು ಬೋರ್ವೆಲ್ ಮಾಡಿ ಇದು ಪಾಯಿಂಟ್ ಚೆಕ್ ಮಾಡಿದ್ವಿ. ಅದೇ ಥರ ಇನ್ನೊಂದು ಸೋರ್ಸ್ ಬಂದು 1490 ಬಂದಿದೆ ಅಂತ ಹೇಳಿದ್ವಿ. ಇದೆಲ್ಲ ಬಿಟ್ಬಿಟ್ಟು ಒಂದು ಲೈಟಾಗಿ ಪೂಜೆನೂ ಮಾಡಿದ್ವಿ. ನಮ್ಮ ಬ್ರಹ್ಮದೇವರು ಯಾವಾಗಲೂ 3 ರಾಡ್ ಹಾಕಿದ್ರೆ ನೀರು ಕೊಡ್ತಾರೆ ಅನ್ನೊಂದು ಸಾಂಗ್ಯ ಐತೆ, ಅದನ್ನು ಫಾಲೋ ಮಾಡೋಣ ಅಂತ ಟ್ರೈ ಮಾಡಿದ್ವಿ. ಅದು ಬಿಟ್ಟು ಮಾಮೂಲಾಗಿ ನಮ್ಮ ಯೂಟ್ಯೂಬ್ ಕಸ್ಟಮರ್ಗೆ ಯೂಟ್ಯೂಬ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ವಿ, ಅಪ್ಲೋಡ್ ಮಾಡಿದ್ವಿ. ದಯವಿಟ್ಟು ನಮ್ಮ ಪಾಯಿಂಟ್ ಬಂದು ನೀರು ಬರಬೇಕು ಅಂತ ಪ್ರಾರ್ಥನೆ ಮಾಡಿದ್ದ. ಅದನ್ನು ಕೆಲವು ಟೈಮ್ ವರ್ಕೌಟ್ ಆಗುತ್ತೆ. ಏನೋ ಒಂಗೋ, ಈಗ ಪಾರ್ಟಿ ಬಂದು ತುಂಬ ಬೇಜಾರಿನಲ್ಲೈತೆ, ಅವ್ರಿಗೂ ನೀರು ಬರಬೇಕು. ಅದೇ ನನ್ನ ಮೈನ್ ಐಡಿಯಾ, ನಿಮಗೆ ಬಂದ್ಬಿಡುತ್ತೆ. ಈ ಥರ ಆಚೆಗಡೆ ನಿಂತ್ಕೊಂಡ್ಬಿಟ್ಟು ಈಗ ಅಲ್ಲಿ ಬಂದುಬಿಟ್ಟು ನೀವು ಚೆಕ್ ಮಾಡಿದ್ವಿ. ಆನ್ಲೈನ್ ಪಾಯಿಂಟ್ ಬಂದು 40-50% ಕನ್ಫರ್ಮೇಷನ್ನು. ಅಲ್ಲಿ ಬಂದು ಬೋರ್ ಪಾಯಿಂಟ್ ಹತ್ರ ಬಂದು ಚೆಕ್ ಮಾಡಿದ್ರೆ 60-70% ಹೇಳ್ಬೋದು. ನಮ್ಮ ಫ್ರೆಶ್ ಪಾಯಿಂಟ್ ಅಂದರೆ 90% ಕನ್ಫರ್ಮೇಷನ್ ಕೊಡ್ಬೋದು. ಇದು ಮಿಷಿನ್ಲ ಏನು ಯೂಸ್ ಮಾಡಿಲ್ಲ. ಪಾರ್ಟಿ ಹಳೆ ಕಸ್ಟಮರು, ಅವ್ರಿಗೆ ಯಾವಾಗಲೂ ತೆಂಗಿನಕಾಯಿ ಚೆಕ್ ಮಾಡಿದ್ರು, ಅದೇ ಈಗಲೂ ತೆಂಗಿನಕಾಯಿ ಚೆಕ್ ಮಾಡಿದ್ವಿ. ಅದೆಲ್ಲ ಅಂದರೆ ಮಿಷಿನಲ್ಲಿ ಚೆಕ್ ಮಾಡಿದ್ರೆ ಚಾರ್ಜಸ್ ಜಾಸ್ತಿ ಆಗುತ್ತೆ, ಅವ್ರಿಗೆ ಪಾಪ ಯಾಕೆ ನಮಗೆ ತೆಂಗಿನಕಾಯಿ ಸಾಕಂತ ಅವ್ರಿಗೆ ಹೇಳಿಬಿಟ್ಟು ಬಂದಿದ್ದೀವಿ. ಅವ್ರಿಗೆ ಬಂದು ಹೇಳಿಬಿಟ್ಟು ಬಂದಿದ್ದೀವಿ. 3 ರಾಡು ಹಾಕೋದು, ಬಿಗಿನಿಂಗ್ ಒಂದು 30 ಸೆಕೆಂಡ್ಸು, ಸೆಂಟ್ರಲ್ಲಿ 30 ಸೆಕೆಂಡ್ಸು, ಲಾಸ್ಟಾಗಿ 30 ಸೆಕೆಂಡ್ಸು. ವಿಡಿಯೋ ಕಳಿಸಿ ಅಂತ. ಅವ್ರಿಗೇನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಇನ್ನೂ ವಿಡಿಯೋ ವೆಯ್ಟ್ ಮಾಡ್ತಾಯಿದ್ವಿ, ಬಂದಿದ್ದಂತೂ ಗೊತ್ತಿಲ್ಲ. ಈಗ ಇದು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ವಿ. ಇದು ಬಂದು ವಿಡಿಯೋ ಫಸ್ಟ್ ಟೈಮ್ ನೋಡೋಕ್ಕಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟಿದ್ರೆ ಬೇರೆಯವ್ರಿಗೆ ಶೇರ್ ಮಾಡಿ. ಈ ಥರ ನಿಮಗೆ ಬೇರೆಯವರು ಪಾಯಿಂಟ್ ಚೆಕ್ ಮಾಡಿ ನೀರು ಬಂದಿಲ್ಲ ಅಂತ ಡೌಟ್ ಬಂದರೆ ನೀವು ನಮಗೆ ಫೋನ್ ಮಾಡಿದರೆ ಇದೇ ಥರ ವಿಡಿಯೋ ಕಾಲ್ನಲ್ಲಿ ನೀವು ಬರಬೇಕು. ಇದೇ ಥರ ಅಲ್ಲಿ ಬೇರೆಯವರು ನೀವು ನಮ್ಮನ ಹತ್ರ ಮಾತಾಡೋದು ಬೇರೆಯವರು ವಿಡಿಯೋ ಮಾಡಬೇಕು, ಆ ವಿಡಿಯೋ ಕಳಿಸ್ಬೇಕು. ಇದು ನಾನು ಡೈರೆಕ್ಟಾಗಿ ಬಂದಿದ್ದೀನಿ. ಇದೇ ಕೆಲಸ ವಿಡಿಯೋ ಕಾಲ್ನಲ್ಲಿ ಬರ್ಬೋದು, ಬಂದುಬಿಟ್ಟು ಚೆಕ್ ಮಾಡ್ಬೋದು. ಎಷ್ಟೋ ಪಾಯಿಂಟ್ಗಳು ಈ ಥರ ಮಾಡಿದ್ವಿ, ಸಕ್ಸಸ್ಸಿಂಗ್ ಆಗಿದೆ. ನಮಗೆ ಬ್ರಹ್ಮ ದೇವರು ಇದ್ದಾರೆ, ಅವ್ರ ಮೇಲೆ ಭಾರ ಇಟ್ಟು ಮಾಡಿದ್ದೀವಿ. ನೋಡೋಣ, ನಾವು ನಮ್ಮ ಬೋರ್ವೆಲ್ ಪಾಯಿಂಟ್ ಇದ್ರೆ ನಾವೇ ಚೆಕ್ ಮಾಡ್ತೀವಿ, ನಾವೇ ಡ್ರಿಲ್ ಮಾಡಲು ಕೊಡ್ತೀವಿ. ಬೇರೆಯವ್ರು ಬಂದು ಪಾಯಿಂಟ್ ಚೆಕ್ ಮಾಡಿದರೆ ನಾವು ಡ್ರಿಲ್ ಮಾಡಲು ಕೊಡ್ತೀವಿ, ಏನು ತೊಂದರೆ ಇಲ್ಲ. ಬೇರೆಯವರು ಪಾಯಿಂಟ್ ಚೆಕ್ ಮಾಡಿದರೆ ನನ್ನ ರೇಟ್ ಬಂದು ಕಡಿಮೆ, ನಾನೇ ಚೆಕ್ ಮಾಡಿ ನಾನೇ ಬೋರ್ವೆಲ್ ಹಾಕಿದ್ರೆ ನನ್ನ ರೇಟ್ ಸ್ವಲ್ಪ ಜಾಸ್ತಿ. ಸೊ ನಿಮಗೇನು ಹೇಳೋಕ್ಕೆ ಬರ್ತಾಯಿದ್ರು ಅಂದರೆ ನೀವು ಬೇರೆ ಕಡೆ ಪಾಯಿಂಟ್ ಚೆಕ್ ಮಾಡಿಬಿಡಿ, ನನಗೆ ಆರ್ಡ್ರ್ ಕೊಡಿ, ಕಡಿಮೆ ರೇಟ್ಗಳಲ್ಲಿ ಮಾಡೋಣ. ನನ್ನ ಪ್ರೆಸೆಂಟೇಷನ್ ಇರಲ್ಲ. ಈಗ ನಾನೇ ಚೆಕ್ ಮಾಡಿ ನಾನೇ ಬೋರ್ ಹಾಕಿದ್ರೆ ನನ್ನ ಪ್ರೆಸೆಂಟೇಷನ್ ಫಸ್ಟಿಂದ ಬಿಗಿನಿಂಗ್ ಮಾತ್ರ ಎಲ್ಲ ಎಟ್ ಈಸ್ ಇಟ್ ವಿಡಿಯೋ ಮಾಡ್ತೀವಿ, ಲೈವ್ ವಿಡಿಯೋ ಅಪ್ಲೋಡ್ ಮಾಡ್ತೀವಿ. ಇದನ್ನು ಸರಿ 1 ಗಂಟೆದು ಇದು ಮಾಡಿದ್ವಿ, 1 ಗಂಟೆಗೆ ಇಮ್ಮಿಡಿಯೇಟಾಗಿ ನಾನು ಶಾರ್ಟ್ ವಿಡಿಯೋ ಕೊಟ್ಬಿಟ್ಟಿದ್ವಿ. ಲಾಂಗ್ ವಿಡಿಯೋ ಬಂದು
ಏನದು ಇಂಟರ್ನೆಟ್ ಬೇಕಂದ್ರೆ ಮನೆಗೆ ಬಂದುಬಿಟ್ಟು ಮಾತಾಡಿಬಿಟ್ಟು ಕಳಿಸ್ತಾ ಇದ್ವಿ. ನೋಡೋಣ ಏನಾಗಿದೆ ಅಂತ ಗೊತ್ತಿಲ್ಲ, ವೆಯ್ಟ್ ಮಾಡ್ತಾ ಇದ್ವಿ. ಎಲ್ಲರೂ ಪೂಜೆ ಮಾಡ್ತೀರಾ, ನಮ್ಮ ಕೋರ್ಸಲ್ಲಿ ಸ್ವಲ್ಪ ಬ್ಲೆಸ್ಸಿಂಗ್ ಕೊಡ್ತೀರಾ, ನೀರು ಬಂದ್ಬಿಡಬೇಕು ಬರುತ್ತೆ, ನೋಡೋಣ. ಓಕೆ, ಇನ್ನೊಂದು ಒಳ್ಳೆಯ ವೀಡಿಯೋನಲ್ಲಿ ನಾವು ಮೀಟ್ ಮಾಡೋಣ. ತುಂಬ ಸಂತೋಷ, ನಂದು ಸೋ ಫಾರ್ 1 crore ಜನ ವ್ಯೂವರ್ಸ್ ನೋಡಿದ್ದಾರೆ, 30,000 ಸಬ್ಸ್ಕ್ರೈಬರು ಆಗಿದ್ದಾರೆ, 7.9K ವೀಡಿಯೋಗಳು ಅಪ್ಲೋಡ್ ಮಾಡಿದ್ದೀವಿ. ಇನ್ನೂ ನಾನು ಮಾಡಿರೋ ಪಾಯಿಂಟ್ಗಳು ಎಲ್ಲರೂ ಸಕ್ಸಸ್ಸಿಂಗ್ ಆಗಬೇಕು, ನಿಮ್ಮ ಬ್ಲೆಸ್ಸಿಂಗ್ ನನಗೆ ಬೇಕು. ಬ್ರಹ್ಮದೇವರು ನನ್ನ ಬ್ಲೆಸ್ಸಿಂಗ್ ಕೊಡ್ತಾರೆ, ನಿಮ್ಮ ಬ್ಲೆಸ್ಸಿಂಗು ಬೇಕಾಗತ್ತೆ. ವೆಯ್ಟ್ ಮಾಡೋಣ, ನೋಡೋಣ. ಆಲ್ ಇಸ್ ವೆಲ್, ಆಲ್ ಇಸ್ ವೆಲ್. ಅವರು ಪಾಯಿಂಟ್ ಬಂದು ಬೇರೆ ಪಾಯಿಂಟಲ್ಲಿ ಚೆಕ್ ಮಾಡೋಕ್ಕೆ ಹೇಳಿದ್ರು, ಅದನ್ನು ರಿಸಲ್ಟ್ ಹೇಳಿದ್ವಿ. ಡ್ಯಾಲಿ ಆಗ್ಬೋದು, ಅದರಲ್ಲಿ ಒಂದೇ ಗ್ಯಾಪ್ ಆಯಿತು.